ಇನ್ನು ಮುಂದಿನ ಸುದೀಪ್ ಹುಚ್ಚ ಸಿನಿಮಾ ನಿರ್ಮಾಪಕ ರೆಹಮಾನ್ ಸುದೀಪ್ ವಿರುದ್ಧ ಹಲವು ಆರೋಪ ಮಾಡಿದ್ದಾರೆ ಸುದೀಪ್ ಅವರಿಂದ ಮೂವತ್ತೈದು ಲಕ್ಷ ರೂಪಾಯಿ ಲಾಸ್ ಆಗಿದೆ ಎಂದು ರೆಹಮಾನ್ ಹೇಳಿದ್ದಾರೆ ಹುಚ್ಚ ಸಿನಿಮಾ ಮುಗಿದ ಬಳಿಕ ಹಿಂದಿಯ ಸ್ವರ್ಗ್ ಸಿನಿಮಾ ರಿಮೇಕ್ ಮಾಡೋಣ ಅಂತ ಸುದೀಪ್ ಹೇಳಿದರು ನಾನು ಓಕೆ ಅಂದೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹಕ್ಕನ್ನು ತಂದೆ ಆದರೆ ಸಿನಿಮಾ ಮುಂದಕ್ಕೆ ಹೋಗಲೇ ಇಲ್ಲ ಅಂದಾಜ್ ಅಪ್ನ ಅಪ್ನ ರೀಮೇಕ್ ಮಾಡೋಣ ಅಂದರು ಅದರ ಹಕ್ಕನ್ನು ತಂದೆ ಅದು ಕ್ಯಾನ್ಸಲ್ ಆಯಿತು ಲಾವಾರಿಸ್ ಹಕ್ಕನ್ನು ತಂದೆ ಅದು ಕೂಡ ಸಿಟ್ಟಿರಲಿಲ್ಲ ಇದೆಲ್ಲದರಿಂದ ಮೂವತ್ತೈದು ಲಕ್ಷ ನಷ್ಟ ಆಗಿದೆ ಎಂದಿದ್ದಾರೆ ರೆಹಮಾನ್ ಸುದೀಪ್ ಹಾಗೂ ಎಮ್ ಎನ್ ಕುಮಾರ್ ಮಧ್ಯೆ ಸಂಘರ್ಷ ಏನು ಏರ್ಪಟ್ಟಿತ್ತು ಅಡ್ವಾನ್ಸ್ ವಿಚಾರದಲ್ಲಿ ಅದರ ವಿರುದ್ಧ ಅವರು ಮಾನಷ್ಟ ಮುಖದ್ದಮೆಯನ್ನು ಅಂದರೆ ನೋಟಿಸನ್ನು ಕಳಿಸೋ ಕೆಲಸವನ್ನು ಮಾಡಿದರು ಇದೀಗ ರೆಹಮಾನ್ ಮತ್ತೊಬ್ಬ ನಿರ್ಮಾಪಕ ರೆಹಮಾನ್ ಅವರು ಕೂಡ ಸುದೀಪ್ ಅವರಿಂದ ನನಗೆ ಮೂವತ್ತೈದು ಲಕ್ಷ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ ಯಾಕೆಂದರೆ ರೆಹಮಾನ್ ಅಂದರೆ ಯಜಮಾನ ಸಿನಿಮಾವನ್ನು ಕೂಡ ಅವರೇ ಪ್ರೊಡ್ಯೂಸ್ ಮಾಡಿದ್ದವರು ಕನ್ನಡದ ಬ್ಲಾಕ್ ಪೋಸ್ಟರ್ ಹಿಟ್ ಯಜಮಾನ ಸಿನಿಮಾವನ್ನ ಕೂಡ ಆ ನಂತರದಲ್ಲಿ ಕ ಹುಚ್ಚ ಸಿನಿಮಾದ ಕತೆ ತೊಗೊಂಡು ಹಿಂಗೊಂದು ತಮಿಳಲ್ಲಿ ಸಿನಿಮಾ ಇದೆ ಅದನ್ನ ಮಾಡ್ತೀನಿ ಅಂತ ಉಪೇಂದ್ರ ಅವರು ಬಳಿ ಹೋಗಿದ್ರಂತೆ ಉಪೇಂದ್ರ ಟೈಟ್ಲ್ ಕೇಡ್ ಬೇಡ ಅಂದಿದ್ರಂತೆ ಆನಂತರದಲ್ಲಿ ಆಫರನ್ನು ಸುದೀಪ್ ಅವ್ರಿಗೆ ಕೊಟ್ಟರು ಸುದೀಪ್ ಈಗ ತುಂಬ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅವರನ್ನು ಮಾತಾಡ್ಸೋದು ಕಷ್ಟ ಅನ್ನೋ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದರು ಬಟ್ ಸುದೀಪ್ ಯಾವ ರೀತಿ ಉತ್ತರ ಕೊಡ್ತಾರೆ ಇವ್ರಿಗೆ ಅನ್ನೋದನ್ನು ಕಾದ್ ನೋಡಬೇಕು